ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2019 ರಿಲೀಸ್ ಆದ ದಿ ಬೀಚ್ ಹೌಸ್ ಎಂಬ ಥ್ರಿಲ್ಲರ್ ಸರ್ವೈವಲ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಸಮುದ್ರದ ಆಳದ ಕಲ್ಲಿನಲ್ಲಿ ವಿಚಿತ್ರ ರೀತಿಯ ಸಬ್ಸ್ಟೆನ್ಸ್ ರಿಲೀಸ್ ಆಗುತ್ತಿರುವುದನ್ನು ನೋಡ್ತೀವಿ. ಆಗ ಸೀನ್ ಚೇಂಜ್ ಆಗಿ ಈ ಸೀನ್ನಲ್ಲಿ ನಮಗೆ ಎಮಿಲಿ ಹಾಗೂ ರ್ಯಾಂಡಿ ಎಂಬ ಲವ್ವರ್ಸ್ ಕಾಣ್ತಾರೆ. ರ್ಯಾಂಡಿ ತನ್ನ ತಂದೆಯ ಬೀಚ್ ಹೌಸ್ಗೆ ಎಮಿಲಿಯನ್ನು ವೆಕೇಷನ್ಗಾಗಿ ಎಂದು ಕರೆದುಕೊಂಡು ಬಂದಿರುತ್ತಾನೆ. ಅವರಂದುಕೊಂಡಿರ್ತಾರೆ ಬೀಚ್ ಹೌಸ್ ಖಾಲಿಯೇ ಇದೆ ಎಂದು. ಹೀಗೆ ಮನೆಯ ಒಳಗೋದ ಅವರು ಅಲ್ಲಿನ ರೂಮ್ನಲ್ಲಿಯೇ ಮಲಗುತ್ತಾರೆ. ಸ್ನೇಹಿತರೆ, ಈ ಎಮಿಲಿ ತನ್ನ ಸ್ಟಡಿಯ ಬಗ್ಗೆ ತುಂಬ ಗಮನ ಕೊಡುತ್ತಿರುತ್ತಾಳೆ, ಹಾಗೆಯೇ ಮುಂದಿನ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡುತ್ತಿರುತ್ತಾಳೆ. ಆದರೆ ರ್ಯಾಂಡಿ ತುಂಬ ಲೇಜಿ ವ್ಯಕ್ತಿಯಾಗಿರ್ತಾನೆ, ಆಸಕ್ತಿ ಇಲ್ಲವೆಂದು ಕಾಲೇಜನ್ನು ಕೂಡ ಬಿಟ್ಟಿರುತ್ತಾನೆ. ರ್ಯಾಂಡಿ ಎಮಿಲಿಗೆ ಹೇಳುವುದೇನೆಂದರೆ, ನಾವು ಪರ್ಮನೆಂಟಾಗಿ ಇದೇ ಬೀಚ್ ಹೌಸ್ನಲ್ಲಿ ಇರೋಣವೆಂದು. ಆದರೆ ಎಮಿಲಿಗೆ ಈ ನಿರ್ಧಾರ ಇಷ್ಟವಾಗುವುದಿಲ್ಲ. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಹೊರಬಂದ ಎಮಿಲಿ ಕಿಚನ್ಗೆ ಹೋಗ್ತಾಳೆ. ಹೋದರೆ ಅಲ್ಲಿ ಅವಳಿಗೆ ಕೆಲವು ವಸ್ತುಗಳು ಕಾಣುತ್ತವೆ. ಅದನ್ನು ನೋಡಿದ ಎಮಿಲಿಗೆ ಅನ್ನಿಸುತ್ತೆ, ಈ ಮನೆಯಲ್ಲಿ ಯಾರೋ ವಾಸವಿದ್ದಾರೆ ಎಂದು. ಈ ರೀತಿ ಅನ್ನಿಸಿದ ಕೂಡಲೇ ಆ ಮನೆಗೆ ಒಬ್ಬಳು ಮಹಿಳೆ ಸೀ ಫುಡ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತಾಳೆ. ಆಕೆ ಬಂದಿದ್ದನ್ನು ನೋಡಿ ಸ್ವಲ್ಪ ಗಾಬರಿಯಾದ ಎಮಿಲಿ ಕೂಡಲೇ ರ್ಯಾಂಡಿಯ ಬಳಿ ಹೋಗಿ ಆ ಮಹಿಳೆಯ ಬಗ್ಗೆ ಹೇಳ್ತಾಳೆ. ಆಗ ರ್ಯಾಂಡಿ ಅವಳ ಬಳಿ ಹೋಗಿ ನಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಅಲ್ಲಿಗೆ ಆ ಮಹಿಳೆಯ ಗಂಡ ಬರ್ತಾನೆ. ಆಗ ಅವರಿಂದ ರ್ಯಾಂಡಿಗೆ ಗೊತ್ತಾಗುತ್ತೆ ಇವರು ರ್ಯಾಂಡಿಯ ತಂದೆಯ ಫ್ರೆಂಡ್ಸ್ಗಳೆಂದು. ರ್ಯಾಂಡಿಯ ತಂದೆಯೇ ಇವರನ್ನು ಈ ಮನೆಯಲ್ಲಿ ಇರಲು ಹೇಳಿರುತ್ತಾರೆ. ಈ ವಿಷಯ ತಿಳಿದ ಎಮಿಲಿ ನಾವು ಯಾವುದಾದರೂ ಹೋಟೆಲ್ಗೆ ಹೋಗೋಣವೆಂದು ಹೇಳ್ತಾಳೆ. ಆಗ ಆ ಕಪಲ್ಸ್ ಅವರನ್ನು ಡಿನ್ನರ್ಗೆ ಇನ್ವೈಟ್ ಮಾಡ್ತಾರೆ. ರ್ಯಾಂಡಿ ಕೂಡ ಒಪ್ಪಿಕೊಳ್ತಾನೆ. ಆ ಕಪಲ್ಸ್ನ ಹೆಸರು ಜೇನ್ ಹಾಗೂ ಮಿಚ್ ಎಂದು. ಆಗ ಎಮಿಲಿಗೆ ಗೊತ್ತಾಗುತ್ತೆ ರ್ಯಾಂಡಿ ತನ್ನ ತಂದೆಗೆ ಹೇಳದೆ ನನ್ನನ್ನು ವೆಕೇಷನ್ಗೆ ಕರೆದುಕೊಂಡು ಬಂದಿದ್ದಾನೆ ಎಂದು. ನಂತರ ಎಮಿಲಿ ಹೊರಗಡೆ ಇರಬೇಕಾದರೆ ಅವಳಿಗೆ ವಿಚಿತ್ರ ರೀತಿಯ ಸ್ಲಗ್ ಕಾಣುತ್ತೆ. ಆ ಸ್ಲಗ್ ಗ್ರೋ ಆಗುತ್ತಿರುವುದನ್ನು ಗಮನಿಸ್ತಾಳೆ. ರಾತ್ರಿಯ ಸಮಯದಲ್ಲಿ ಎಲ್ಲರೂ ಡಿನ್ನರ್ ಮಾಡುತ್ತಾ ಮಾತನಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ಅಲ್ಲಿದ್ದ ಸೇಫುಡ್ ಮೂವ್ ಆಗುತ್ತಿರುವುದು ನಮಗೆ ಕಾಣುತ್ತೆ, ಆದರೆ ಅವರು ಅದನ್ನು ಗಮನಿಸುವುದಿಲ್ಲ. ಈ ಸಮಯದಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ, ಎಮಿಲಿ ಆರ್ಗಾನಿಕ್ ಕೆಮಿಸ್ಟ್ರಿ ಓದುತ್ತಿದ್ದು ಮುಂದೆ ಆಕೆ ಸೈಂಟಿಸ್ಟ್ ಆಗಬೇಕೆಂಬ ಕನಸನ್ನು ಇಟ್ಟುಕೊಂಡಿದ್ದಾಳೆ ಎಂದು. ನಂತರ ಮಿಚ್ ಹ್ಯಾಂಡ್ ವಾಶ್ ಮಾಡಿಕೊಳ್ಳುವುದಕ್ಕೆ ಟ್ಯಾಪ್ ವಾಟರ್ ಆನ್ ಮಾಡಿದಾಗ ಅದರಲ್ಲಿ ಬಂದ ನೀರು ಜೆಲ್ ರೀತಿ ಇರುವ ಫೀಲ್ ಅವನಿಗೆ ಆಗುತ್ತೆ. ಆಗ ಅವರು ಹೊರಗಡೆ ಬಂದಾಗ ಬೀಚ್ನ ಬಳಿ ಗ್ಲೋ ಆಗುತ್ತಿರುವ ಮೈಕ್ರೋಬ್ಸ್ ಎಲ್ಲೆಡೆ ಸ್ಪ್ರೆಡ್ ಆಗಿರುವುದನ್ನು ಗಮನಿಸ್ತಾರೆ. ಇಂತಹ ಮೈಕ್ರೋಬ್ಸ್ಗಳು ಸಮುದ್ರದ ಒಳಗಡೆ ಬರುವುದು ಕಾಮನ್, ಆದರೆ ಇದು ಸಮುದ್ರದ ಹೊರಗಡೆಯೂ ಬಂದಿರುವುದು ಅವರಿಗೆ ವಿಚಿತ್ರ ಅನ್ನಿಸುತ್ತೆ. ಆಗ ಜೇನ್ ನಾನದನ್ನು ಹತ್ತಿರದಿಂದ ನೋಡಬೇಕು ಎಂದು ಬೀಚ್ನ ಬಳಿ ಹೋಗ್ತಾಳೆ. ಹೋದ ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿ ಒಂದು ರೀತಿಯ ಫಾಗ್ ಆವರಿಸಿಕೊಳ್ಳುತ್ತೆ. ಅದನ್ನು ಇನ್ಹೇಲ್ ಮಾಡಿದ ಜೇನ್ಗೆ ಉಸಿರಾಡಲು ತುಂಬ ಕಷ್ಟವಾಗುತ್ತೆ. ಮರುದಿನ ನಿದ್ದೆಯಿಂದ ಎದ್ದ ಎಮಿಲಿ ಹೊರಗಡೆ ಬಂದಾಗ ಅವಳಿಗೆ ಜೇನ್ ಕಂಡು ಮಾತನಾಡಿಸ್ತಾಳೆ. ಆದರೆ ಜೇನ್ ಅವಳ ಮಾತಿಗೆ ರೆಸ್ಪಾನ್ಸ್ ಮಾಡುವುದಿಲ್ಲ. ಆಗ ಎಮಿಲಿಗೆ ಜೇನು ಮುಖದಲ್ಲಿ ರ್ಯಾಷಸ್ ಆಗಿರುವುದು ಕಾಣುತ್ತೆ, ಹಾಗೆ ಜೇನ್ನ ಹೆಲ್ತ್ ಹಾಳಾಗಿದೆ ಎಂದು ನಮಗೆ ಅನ್ನಿಸುತ್ತೆ. ನಂತರ ಹೊರಗೆ ಬಂದ ರ್ಯಾಂಡಿ ಹಾಗೂ ಎಮಿಲಿಗೆ ಮಿಚಿಯಲ್ಲಿಯೂ ಕಾಣುವುದಿಲ್ಲ. ಆಗ ಅವರು ಬೀಚ್ನ ಬಳಿ ಇರುವಾಗ ರ್ಯಾಂಡಿಗೆ ಹೊಟ್ಟೆ ನೋವು ಬಂದಂತಾಗಿ ಪುನಃ ಮನೆಯ ಒಳಗೋಗ್ತಾನೆ. ಅವನೋದ ಕೂಡಲೇ ಅಲ್ಲಿಗೆ ಮಿಚ್ ಬರ್ತಾನೆ. ಬಂದ ಆತನ ಮಾತು ವರ್ತನೆಯೆಲ್ಲ ಬದಲಾಗಿರುತ್ತೆ. ಆಗ ಆತ ಸಮುದ್ರದ ಬಳಿ ಹೋಗ್ತಾನೆ. ಸಮುದ್ರದ ಆಳಕ್ಕೆ ಹೋದ ಮಿಚ್ ಹಾಗೆಯ ಮರ್ಯಾದದನ್ನು ನೋಡಿ ಎಮಿಲಿಗೆ ಅತಿಯಾದ ಗಾಬರಿಯಾಗುತ್ತೆ. ಅವನ ಹೆಸರನ್ನು ಕೂಗುತ್ತಾ ಮುಂದೆ ಹೋಗಿ ಅಲ್ಲಿದ್ದ ವಿಚಿತ್ರ ರೀತಿಯ ಜಲಿ ಫಿಶ್ನ ಮೇಲೆ ಕಾಲನ್ನು ಇಡ್ತಾಳೆ. ಆಗ ಅವಳ ಕಾಲಿಗೆ ಜಲಿ ಫಿಶ್ನಿಂದ ಗಾಯವಾಗುತ್ತೆ. ಹಾಗೆ ಆ ಗಾಯದ ಒಳಗೆ ಯಾವುದೋ ವಾರ್ಮ್ ನುಗ್ಗಿದೆ ಎಂದು ಎಮಿಲಿಗೆ ಗೊತ್ತಾದಾಗ ಹಾಗೆ ತೆವಳಿಕೊಂಡು ಮನೆಗೆ ಹೋಗ್ತಾಳೆ. ಚಾಕುವಿನ ಸಹಾಯದಿಂದ ಆ ವಾರ್ಮನ್ನು ತೆಗೆದಾಕ್ತಾಳೆ. ನಂತರ ಕಾಲಿಗೆ ಬ್ಯಾಂಡೇಜ್ ಹಾಕಿಕೊಂಡು ಟ್ರೀಟ್ ಮಾಡಿಕೊಂಡ ಎಮಿಲಿಗೆ ಆರೋಗ್ಯ ಸರಿಯಿಲ್ಲದ ರ್ಯಾಂಡಿ ಕಾಣ್ತಾನೆ. ಏನಾಯಿತೆಂದು ಅವನನ್ನು ವಿಚಾರಿಸುವಾಗ ಅಲ್ಲಿಗೆ
ಜೇನ್ ಬರ್ತಾಳೆ. ಆಕೆಯ ಕಣ್ಣು ಪೂರ್ತಿಯಾಗಿ ಬಿಳಿಯಾಗಿರುವುದನ್ನು ನೋಡಿದ ಅವರಿಗೆ ಅತಿಯಾದ ಭಯವಾಗಿ ಆ ಮನೆಯಿಂದಲೇ ಹೊರಬರ್ತಾರೆ. ಅವರನ್ನು ಫಾಲೋ ಮಾಡಲು ಜೇನು ಪ್ರಯತ್ನ ಪಡುತ್ತಿರುವುದು ನಮಗೆ ಕಾಣುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಜೇನ್ ಯಾವುದೋ ಮಾರಕ ಕಾಯಿಲೆಗೆ ಇನ್ಫೆಕ್ಟ್ ಆಗಿದ್ದಾಳೆ ಎಂದು. ಆಗ ಮರೆಯಾಗಿದ್ದ ಫಾಗ್ ಪುನಃ ಆ ಜಾಗವನ್ನು ಆವರಿಸಿಕೊಳ್ಳುತ್ತೆ. ಆಗ ಎಮಿಲಿ ಅಲ್ಲಿದ್ದ ಮತ್ತೊಂದು ಮನೆಗೆ ಹೆಲ್ಪ್ ಕೇಳಲು ಹೋದಾಗ ಅಲ್ಲಿದ್ದ ವ್ಯಕ್ತಿಯ ಕಂಡೀಷನ್ ಕೂಡ ಜೇನ್ ರೀತಿಯೇ ಆಗಿರುತ್ತೆ. ಆ ಫಾಗ್ನಿಂದ ರ್ಯಾಂಡಿ ಹಾಗೂ ಎಮಿಲಿಗೂ ಉಸಿರಾಡಲು ಕೂಡ ಆಗುತ್ತಿರುವುದಿಲ್ಲ. ಹೀಗೆ ರಾತ್ರಿಯಾಗುತ್ತೆ. ಈ ಸಮಯದಲ್ಲಿ ಎಮಿಲಿಗೆ ಲೈಟ್ ಕಂಡು ಅದರ ಬಳಿ ಹೋಗ್ತಾಳೆ. ಹೋಗಿ ನೋಡಿದರೆ ಅಲ್ಲಿ ಪೊಲೀಸ್ ಕಾರ್ ಇರುತ್ತೆ, ಆದರೆ ಅದರ ಒಳಗೆ ಯಾರು ಕೂಡ ಇರುವುದಿಲ್ಲ. ಆಗ ಅಲ್ಲಿದ್ದ ರೇಡಿಯೋ ಮೂಲಕ ಸಹಾಯ ಕೇಳ್ತಾಳೆ. ಆಗ ಅಲ್ಲಿಂದ ಮಾತನಾಡಿದ ಆಫೀಸರ್ ಹೇಳುವುದೇನೆಂದರೆ, ಹೊರಗಿರುವ ಫಾಗನ್ನು ಉಸಿರಾಡಬೇಡಿ, ಯಾವುದಾದರೂ ಮನೆಯನ್ನು ಸೇರಿಕೊಳ್ಳಿ ಎಂದು. ಆಗ ಇವರಿಂದ ನಮಗೆ ಸಹಾಯ ಸಿಗುವುದಿಲ್ಲವೆಂದು ತಿಳಿದ ಎಮಿಲಿ ಅಲ್ಲಿಯೇ ಇದ್ದ ಮನೆಯ ಒಳಗೆ ರ್ಯಾಂಡಿಯನ್ನು ಕರೆದುಕೊಂಡು ಹೋಗ್ತಾಳೆ. ಆ ಮನೆಯಲ್ಲಿಯೂ ಯಾರು ಕೂಡ ಇರುವುದಿಲ್ಲ. ಅಲ್ಲಿನ ಟ್ಯಾಪ್ನಲ್ಲಿ ಬರುತ್ತಿದ್ದ ನೀರು ಕೂಡ ಪೂರ್ತಿಯಾಗಿ ಜೆಲ್ ರೀತಿ ಇರುತ್ತೆ. ಆಗ ಅವರು ಅಲ್ಲಿನ ಟಿವಿಯನ್ನು ಆನ್ ಮಾಡಿದಾಗ ಎಮರ್ಜೆನ್ಸಿ ಅಲರ್ಟ್ ಎಂದು ಇದ್ದು, ಟಿವಿಯಿಂದ ಹಾಗೂ ಅಲ್ಲಿದ್ದ ರೇಡಿಯೋಯಿಂದ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಭೂಮಿಯ ಅತಿಯಾದ ಶಾಖದಿಂದ ಸಮುದ್ರದ ಆಳದ ಕಲ್ಲುಗಳಲ್ಲಿ ವಿಚಿತ್ರ ರೀತಿಯ ಮೈಕ್ರೋಬ್ಸ್ಗಳು ರಿಲೀಸ್ ಆಗಿವೆ. ಈ ಮೈಕ್ರೋಬ್ಸ್ ವಿಷಕಾರಿಯಾಗಿದ್ದು ನೀರಿನಿಂದ ಹೊರಗೆ ಬಂದು ಜೀವಿಗಳ ಸಾವಿಗೆ ಕಾರಣವಾಗುತ್ತಿರುವ ವಿಷಯ ಅವರಿಗೆ ಗೊತ್ತಾಗುತ್ತೆ. ಅಂದರೆ ಭೂಮಿಯ ಮೇಲಿರುವ ಜೀವಿಗಳ ಅಂತ್ಯ ಶುರುವಾಯಿತು ಎಂದು ಅವರಿಗೆ ತಿಳಿಯುತ್ತೆ. ಅದೇ ವಿಷಕಾರಿಯಾದ ಮೈಕ್ರೋಬ್ಸ್ ತುಂಬಿದ್ದ ಫಾಗನ್ನು ರ್ಯಾಂಡಿ ಉಸಿರಾಡಿದ್ದ ಕಾರಣ ಆತ ಸಾಯುವ ಸ್ಟೇಜ್ಗೆ ಹೋಗ್ತಾನೆ. ಹಾಗೆ ವಿಚಿತ್ರ ರೀತಿಯ ಲಿಕ್ವಿಡನ್ನು ವಾಮಿಟ್ ಮಾಡ್ತಾನೆ. ಅವನ ಕಣ್ಣುಗಳು ಕೂಡ ಪೂರ್ತಿಯಾಗಿ ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ. ಇತ್ತ ಬೇಸ್ಮೆಂಟ್ಗೆ ಹೋದ ಎಮಿಲಿಗೆ ಆ ಜಾಗದಲ್ಲೇ ಡೈವಿಂಗ್ ಕಿಟ್ ಮಧ್ಯೆ ಇರುವ ಆಕ್ಸಿಜನ್ ಸಿಲಿಂಡರ್ ಕಾಣುತ್ತೆ. ಅದರಲ್ಲಿರುವ ಕ್ಲೀನ್ ಆಕ್ಸಿಜನ್ ತೆಗೆದುಕೊಂಡ ಎಮಿಲಿ ಅದನ್ನು ರ್ಯಾಂಡಿಯ ಬಳಿ ತೆಗೆದುಕೊಂಡು ಹೋಗಬೇಕೆಂದು ನೋಡಿದಾಗ ಅವಳಿಗೆ ಆ ಜಾಗದಲ್ಲಿ ಯಾರು ಇದ್ದಾರು ಎಂದು ಅನ್ನಿಸುತ್ತೆ. ಯಾರೆಂದು ಮುಂದೆ ಹೋಗಿ ನೋಡಿದರೆ ಪೂರ್ತಿಯಾಗಿ ಇನ್ಫೆಕ್ಟ್ ಆಗಿದ್ದ ವ್ಯಕ್ತಿ ಇನ್ಫೆಕ್ಟ್ ಆಗಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ಜೀವಂತವಾಗಿಯೇ ತಿನ್ನುತ್ತಿರುತ್ತಾನೆ. ಅದನ್ನು ನೋಡಿದ ಎಮಿಲಿಗೆ ಅತಿಯಾದ ಗಾಬರಿಯಾಗಿ ಆ ಆಕ್ಸಿಜನ್ ಸಿಲಿಂಡರ್ ತೆಗೆದುಕೊಂಡು ಆ ಬೇಸ್ಮೆಂಟ್ನಿಂದಲೇ ಹೊರಬರ್ತಾಳೆ. ಬಂದು ನೋಡಿದರೆ ರ್ಯಾಂಡಿ ಪೂರ್ತಿಯಾಗಿ ಇನ್ಫೆಕ್ಟ್ ಆಗಿ ಅವಳ ಬಳಿ ಬರುತ್ತಿರುತ್ತಾನೆ. ಆಗ ಎಮಿಲಿಗೆ ಭಯ ತಡೆದುಕೊಳ್ಳಲಾಗದೆ ಅದೇ ಸಿಲಿಂಡರ್ನಿಂದ ರ್ಯಾಂಡಿಗೆ ಹೊಡೆದು ಅಲ್ಲಿದ್ದ ಕಾರ್ಕಿ ತೆಗೆದುಕೊಂಡು ಹೊರಗೆ ಬರ್ತಾಳೆ. ಸಿಲಿಂಡರ್ ಮೂಲಕ ಉಸಿರಾಡುತ್ತಾ ಕಾರ್ ತೆಗೆದುಕೊಂಡು ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಆದರೆ ಆ ಜಾಗದಲ್ಲಿ ಅತಿಯಾದ ಫಾಗ್ ಇದ್ದ ಕಾರಣ ಎಮಿಲಿಗೆ ಸರಿಯಾಗಿ ರಸ್ತೆ ಕಾಣದೆ ಅಲ್ಲಿದ್ದ ಮರಕ್ಕೆ ಕಾರನ್ನು ಗುದ್ದುತ್ತಾಳೆ. ನಂತರ ಕಾರ್ನಿಂದ ಇಳಿದು ಹಾಗೆಯೇ ಅಲ್ಲಿಂದ ಹೋಗಲು ನೋಡಿದಾಗ ಆ ವಿಷಕಾರಿ ಫಾಗ್ನಿಂದ ಪ್ರಜ್ಞೆ ತಪ್ಪುತ್ತಾಳೆ. ಈ ರೀತಿ ಪ್ರಜ್ಞೆ ತಪ್ಪಿದ ಎಮಿಲಿಗೆ ಪ್ರಜ್ಞೆ ಬರುವುದೇ ಬೆಳಗ್ಗೆಯಲ್ಲಿ, ಅದು ಕೂಡ ಬೀಚ್ನ ಬಳಿ. ಆಗ ನಮಗೆ ಎಮಿಲಿಯ ಕಣ್ಣುಗಳು ಕೂಡ ಪೂರ್ತಿಯಾಗಿ ಬಿಳಿಯಾಗಿರುವುದು ಕಾಣುತ್ತೆ. ಆಗ ಎಮಿಲಿ ನಾನು ಧೈರ್ಯ ತೆಗೆದುಕೊಳ್ಳಬೇಕು ಎಂದು ಹೇಳಿಕೊಳ್ಳುತ್ತಲೇ ಇರುವಾಗ ಅಲ್ಲಿಗೆ ಸಮುದ್ರದ ಅಲೆ ಬರುತ್ತೆ. ಬಂದ ಆ ಅಲೆ ಎಂದಲೇ ಎಮಿಲಿ ಕೊಚ್ಚಿಕೊಂಡು ಸಮುದ್ರದ ಒಳಗೆ ಹೋಗ್ತಾಳೆ. ಅಲ್ಲಿಗೆ ದಿ ಬೀಚ್ ಹೌಸ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.